ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲ ಭಾಗದಲ್ಲಿ ನಾವು ಇಂದ್ರ ಹೇಗಿದ್ದ ಇಂದ್ರನ ಮೊದಲು ಸ್ವರ್ಗವನ್ನ ಯಾರು ಆಡಿದ್ದರು ಇತ್ಯಾದಿ ವಿಷಯಗಳ ಬಗ್ಗೆ ಹೇಳಿದ್ದೆವು ಇದೀಗ ಮುಂದುವರಿದ ಭಾಗವಾಗಿ ಇಂದ್ರನನ್ನ ಯಾಕೆ ಪೂಜಿಸಲಾಗುವುದಿಲ್ಲ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬರೀ ಊರ್ವಶಿ ಮೇನಕೆಯರ ಸಂಘದಲ್ಲಿ ಇರುತ್ತಿದ್ದ ಇಂದ್ರದೇವ ಒಮ್ಮೆ ವಾಯು ವಿಹಾರಕ್ಕೆಂದು ಭೂಮಿಗೆ ಬಂದ ಹಾಗೆ ಬಂದಾಗ ಗೌತಮ ಋಷಿಗಳ ಕುಟೀರದ ಮೂಲಕ ಹಾದು ಹೋಗುತ್ತಾನೆ ಆಗ ಅವನಿಗೆ ಅಲ್ಲಿ ಗೌತಮ ಋಷಿಗಳ ಪತ್ನಿ ಅಹಲ್ಯ ಕಾಣುತ್ತಾಳೆ ಅತ್ಯಂತ ಸುಂದರಿಯಾಗಿದ್ದ ಅಹಲ್ಯ ದೇವಿ ಪತಿವ್ರತೆಯೂ ಆಗಿರುತ್ತಾಳೆ ಆದ್ರೆ ಆಕೆಯನ್ನ ನೋಡಿದ ಇಂದ್ರನಿಗೆ ಆಕೆಯನ್ನ ಪಡೆದುಕೊಳ್ಳಬೇಕು ಅನ್ನುವ ಆಸೆಯಾಗುತ್ತದೆ ಆತ ಸ್ವರ್ಗಕ್ಕೆ ಹೋದರೂ ಅಹಲ್ಯಾಳ ಗುಂಗಲ್ಲೇ ಇದ್ದ ಆಗ ತಾನು ಮೋಸದಿಂದಾದರೂ ಆಕೆಯನ್ನ ಪಡೆಯಬೇಕೆಂದು ತನ್ನ ಶಕ್ತಿಯನ್ನ ಬಳಸಿ ರಾತ್ರಿಯಲ್ಲಿ ಬೆಳಕು ಬರುವಂತೆ ಮಾಡಿದ ಗೌತಮ ಋಷಿಗಳು ಬೆಳಗಾಯಿತೆಂದು ತಿಳಿದು ನದಿಯ ಬಳಿ ಧ್ಯಾನ ಪೂಜೆ ಮಾಡಲು ಹೊರಟರು ಆಗ ಗೌತಮ ಋಷಿಗಳ ವೇಷ ಧರಿಸಿ ಇಂದ್ರದೇವ ಕುಟೀರಕ್ಕೆ ಬಂದ ಅಹಲ್ಯಾಳಿಗೆ ತನ್ನ ಪತಿ ಇಷ್ಟು ಬೇಗ ಬರಲು ಹೇಗೆ ಸಾಧ್ಯ ಎಂಬ ಯೋಚನೆ ಬಂದರೂ ಆಕೆ ಏನನ್ನೂ ಪ್ರಶ್ನಿಸಲಿಲ್ಲ ಗೌತಮ ಮುನಿಯ ವೇಷದಲ್ಲಿದ್ದ ಇಂದ್ರದೇವ ಅಹಲ್ಯಾಳ ಬಳಿ ಇರುವಾಗ ಗೌತಮ ಋಷಿಗಳು ಕುಟೀರಕ್ಕೆ ಬರುತ್ತಾರೆ ಅವರಿಗೆ ತಕ್ಷಣ ಅಲ್ಲಿ ತನ್ನಂತೆ ವೇಷ ಧರಿಸಿ ಬಂದವನು ಇಂದ್ರನೆಂದು ಗೊತ್ತಾಗುತ್ತದೆ ಕೋಪಗೊಂಡ ಗೌತಮ ಮುನಿಗಳು ನೀನು ಓರ್ವ ಹೆಣ್ಣಿನ ಯೋನಿಗಾಗಿ ಈ ರೀತಿ ಮಾಡಿದೆ ನಿನ್ನ ಮಯ ತುಂಬಾ ಯೋನಿಯಾಗಲಿ ಎಂದು ಶಾಪ ನೀಡುತ್ತಾರೆ ಅಲ್ಲದೆ ಇಂದಿನಿಂದ ನಿನ್ನನ್ನು ಯಾರೂ ಪೂಜಿಸದಿರಲಿ ಎಂದು ಶಾಪ ಕೊಡುತ್ತಾರೆ ಆಗ ಇಂದ್ರದೇವ ತಪ್ಪಾಯಿತೆಂದು ಕ್ಷಮೆಯಾಚಿಸುತ್ತಾನೆ ಅವನ ದೇಹದ ಮೇಲಿನ ಯೋನಿಯನ್ನ ಕಣ್ಣಾಗಿ ಪರಿವರ್ತನೆ ಮಾಡುತ್ತಾರೆ ಗೌತಮ ಋಷಿಗಳು ಇನ್ನು ಅಹಲ್ಯಾದೇವಿ ಕಲ್ಲಾಗಿ ಹೋಗಲಿ ಎಂದು ಗೌತಮ ಮುನಿಗಳು ಶಾಪ ನೀಡುತ್ತಾರೆ ಆದರೆ ಅಹಲ್ಯಾದೇವಿ ಇದರಲ್ಲಿ ನನ್ನದೇನು ತಪ್ಪಿಲ್ಲವೆಂದು ಹೇಳುತ್ತಾಳೆ ಆಗ ಗೌತಮ ಮುನಿಗಳು ನೀನು ಕಲ್ಲು ಬಂಡೆಯಾಗಿರುತ್ತಿ ಶ್ರೀರಾಮನ ಸ್ಪರ್ಶವಾದ ಬಳಿಕ ನಿನಗೆ ಮೋಕ್ಷ ಸಿಗುತ್ತದೆ ಎಂದು ಹೇಳುತ್ತಾರೆ ಈ ಕಾರಣಕ್ಕೆ ಇಂದ್ರದೇವನನ್ನು ಯಾರೂ ಪೂಜಿಸುವುದಿಲ್ಲ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ